ಪರಿವರ್ತನೆಯ ಜೊತೆಗೆ ಜೆನೆಟಿಕ್ ಡ್ರಿಫ್ಟ್ ಕೂಡ ಆನುವಂಶೀಯ ಭಿನ್ನತೆಗಳಿಗೆ ಕಾರಣವಾಗುತ್ತೆ ಅಂತ ಚರ್ಚೆ ಮಾಡ್ತಾ ಇದ್ವಿ. ಜೆನೆಟಿಕ್ ಡ್ರಿಫ್ಟ್ನ ಪ್ರಮುಖ ಪರಿಣಾಮ ಅಂತಂದರೆ ಇಟ್ ಆಲ್ಟರ್ಸ್ ದಿ ಜೀನ್ ಫ್ರೀಕ್ವೆನ್ಸಿ ಆಫ್ ಎ ಪಾಪ್ಯುಲೇಷನ್. ಒಂದು ಸಮೂಹದ ವಂಶವಾಹಿಯ ಫ್ರೀಕ್ವೆನ್ಸಿಯನ್ನು ಬದಲಾಯಿಸುವ ಒಂದು ಸಾಧ್ಯತೆ ಜೆನೆಟಿಕ್ ಡ್ರಿಫ್ಟ್ನಲ್ಲಿ ಕಂಡುಬರುತ್ತೆ. ಈ ಜೆನೆಟಿಕ್ ಡ್ರಿಫ್ಟ್ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮೊದಲಿಗೆ ಸೂಚಿಸಿದವನು ಸಿವಾಲ್ ರೈಟ್ ಅನ್ನುವಂಥ ಒಬ್ಬ ಜೀವಶಾಸ್ತ್ರಜ್ಞ 1930. ಹಾಗಾಗಿ ಇದನ್ನು ಸಿವಾಲ್ ರೈಟ್ ಎಫೆಕ್ಟ್ ಅನ್ನುವ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಎರಡು ರೀತಿಯ ಜೆನೆಟಿಕ್ ಡ್ರಿಫ್ಟನ್ನು ಗುರುತಿಸ್ಬೋದು. ಒಂದನ್ನು ಬಾಟಲ್ ನೆಕ್ ಪರಿಣಾಮ ಅಂತ ಕರೆಯಲಾಗುತ್ತೆ, ಇನ್ನೊಂದನ್ನು ಫೌಂಡರ್ ಪರಿಣಾಮ ಅಂತ ಕರೆಯಲಾಗುತ್ತೆ. ಬಾಟಲ್ ನೆಕ್ ಪರಿಣಾಮವನ್ನು ಮೊದಲಿಗೆ ಸೂಚಿಸಿದವನು ಸ್ಟೆಬಿನ್ಸ್ ಅನ್ನುವ ಒಬ್ಬ ಜೀವವಿಜ್ಞಾನಿ. ಅವನ ಪ್ರಕಾರ ಯಾವುದೋ ಒಂದು ಜೀವಿ ಸಮೂಹದಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಖ್ಯೆಯಲ್ಲಿ ಅಪಾರವಾದಂಥ ಇಳಿತ ಕಂಡುಬರಬಹುದು. ಯಾವುದೋ ಒಂದು ಪರ್ಟಿಕ್ಯುಲರ್ ಋತುವಿನಲ್ಲಿ ಅದಕ್ಕೆ ಆ ಋತುವಿನ ಪರಿಸರಾತ್ಮಕ ಕಾರಣಗಳು ಕಾರಣವಾಗ್ಬೋದು, ಅಂಶಗಳು ಕಾರಣವಾಗ್ಬೋದು. ಇದಾದ ನಂತರ ದೇರ್ ಮೇ ಬಿ ಸಡನ್ ಇನ್ಕ್ರೀಸ್, ಇದ್ದಕ್ಕಿದ್ದಾಗೆ ಸಂಖ್ಯೆಯಲ್ಲಿ ಏರಿಕೆ ಆಗ್ಬೋದು. ಸಂಖ್ಯೆಯಲ್ಲಿ ಇದ್ದಕ್ಕಿದ್ದಾಗೆ ಇಳಿತ ಆಗ್ಬೋದು, ಸಂಖ್ಯೆಯಲ್ಲಿ ಇದ್ದಕ್ಕಿದ್ದಾಗೆ ಏರಿಕೆ ಆಗ್ಬೋದು, ಮತ್ತೆ ಕೆಲವು ಪೀಳಿಗೆಗಳ ನಂತರ ಮತ್ತೆ ಇಳಿತ ಆಗ್ಬೋದು, ಮತ್ತೆ ಏರಿಕೆ ಆಗ್ಬೋದು. ಸೊ ಈ ಒಂದು ಏರಿಳಿತವೇನಿದೆ ಅದನ್ನು ಬಾಟಲ್ ನೆಕ್ ಪರಿಣಾಮ ಅಂತ ಕರೆಯಲಾಗುತ್ತೆ. ಫೌಂಡರ್ ಎಫೆಕ್ಟ್ನಲ್ಲಿ ಯಾವುದೋ ಒಂದು ಜೀವಿ ಸಮೂಹದಿಂದ ಕೆಲವು ಜೀವಿಗಳು ವಲಸೆ ಹೋಗ್ಬೋದು, ಇನ್ನೊಂದು ಕಡೆಗೆ ವಲಸೆ ಹೋಗ್ಬೋದು. ಎಲ್ಲಿಗೆ? ತಾವು ಮುಂಚೆ ಎಲ್ಲಿಯೂ ಇಲ್ಲದೇ ಇರುವಂಥ ಒಂದು ಹೊಸ ಭೌಗೋಳಿಕ ಪ್ರದೇಶಕ್ಕೆ ಅವು ವಲಸೆ ಹೋಗ್ಬೋದು. ಹೀಗೆ ಮುಂಚೆ ತಾವು ವಾಸಿಸಿಲ್ಲದ ಹೊಸ ಜಾಗಕ್ಕೆ ವಲಸೆ ಹೋದ ಈ ಜೀವಿಗಳು ಅಲ್ಲಿಯ ಫೌಂಡರ್ಸ್ ಆಗ್ತವೆ, ಅಂದರೆ ಅಲ್ಲಿ ತಮ್ಮ ಸಮೂಹವನ್ನು ಸ್ಥಾಪಿಸುವ ಮೊದಲ ಜೀವಿಗಳಾಗ್ತವೆ, ಫೌಂಡರ್ಸ್ ಆಗ್ತವೆ. ಈ ಜೀವಿಗಳಲ್ಲಿ ಕೆಲವು ವಂಶವಾಹಿಗಳ ಫ್ರೀಕ್ವೆನ್ಸಿ ಬಹಳ ಕಡಿಮೆ ಇರಬಹುದು, ಅಥವಾ ಕೆಲವು ವಂಶವಾಹಿಗಳು ಇಲ್ಲದೇನೂ ಇರಬಹುದು. ಹಾಗಾಗಿ ಇವುಗಳ ಸಂತಾನದಿಂದ ಉಂಟಾಗುವ ಮುಂದಿನ ಪೀಳಿಗೆಗಳಲ್ಲಿಯೂ ಕೂಡ ಇದೇ ಒಂದು ಅಂಶ ಪ್ರಕಟವಾಗ್ತಾ ಹೋಗ್ಬೋದು. ಅಂದರೆ ಕೆಲವು ವಂಶವಾಹಿಗಳ ಫ್ರೀಕ್ವೆನ್ಸಿ ಕಡಿಮೆಯಾಗಿರೋದು ಅಥವಾ ಕೆಲವು ವಂಶವಾಹಿಗಳು ಇಲ್ಲದೇ ಇರುವಂಥದ್ದು, ಇದೇ ಒಂದು ಅಂಶ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತಾ ಹೋಗಿ ಮುಂದುವರಿತಾ ಹೋಗ್ಬೋದು. ಹಾಗಾಗಿ ಇದನ್ನು ಫೌಂಡರ್ ಎಫೆಕ್ಟ್ ಅಂತ ಕರೆಯಲಾಗುತ್ತೆ.